ವಿಶ್ವಾಮಿತ್ರಿ ಬುದ್ಧವಿಹಾರದ ಆಶ್ರಯದಲ್ಲಿ ಕಲ್ಯಾಣ ಶ್ರೀ ಬಂತೀಜಿಯವರ ಸಮೀಪದಲ್ಲಿ ವೈಶಾಖ ಬುದ್ಧ ಪೌರ್ಣಿಮೆ 2564 ಜಯಂತ್ಯುತ್ಸವವನ್ನು ದಿನಾಂಕ 7/5/2020 ಗುರುವಾರ 10:30 ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆ ಈ ಕಾರ್ಯಕ್ರಮ ಇದೆ. ಎಲ್ಲ ಉಪಾಸಕ ಉಪಾಸಕಿಯರು, ಬುದ್ಧರ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಬುದ್ಧ ವಿಹಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಏನು ವಿಶ್ವಾದ್ಯಂತ ಕೊರೋನಾ ಎಂಆರ್ಐ ಇಡೀ ವಿಶ್ವವನ್ನೇ ತಲ್ಲಣಗೊಂಡಿದೆ. ಸುಮಾರು 2.5 ಲಕ್ಷಕ್ಕಿಂತಲೂ ಅಧಿಕವಾಗಿ ಜೀವವನ್ನು ಕಳೆದುಕೊಂಡಿದೆ ಪ್ರಪಂಚ, ಮತ್ತು ಲಕ್ಷಾಂತರ ಜನ ಈ ರೋಗಕ್ಕೆ ತುತ್ತಾಗಿ ಇನ್ನೂ ಕೂಡ ಹೊರಬರುವಂಥ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಈ ವರ್ಷದ ಕಾರ್ಯಕ್ರಮವನ್ನು ತುಂಬ ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ಸಮಿತಿ ನಾವು ನಿರ್ಧಾರ ಮಾಡಿದ್ದೀವಿ. ಅದರಲ್ಲಿ ಉಳಿತಕ್ಕಂಥ ಹಣವನ್ನು ಯಾರು ಬಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಸಹಾಯ ಹಸ್ತ ನೀಡಬೇಕು ಅಂತೇಳಿ ಸಮಿತಿ ನಿರ್ಧಾರ ಮಾಡಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತೇಳಿದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸರಳವಾಗಿ ನಾವು ಏನು ನಡೀತಾ ಇದೆ ಕಾರ್ಯಕ್ರಮ ಇದೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಇವತ್ತು ದೇಶದಾದ್ಯಂತ ಇವತ್ತು ಭಾಳಷ್ಟು ಕೂಲಿ ಕಾರ್ಮಿಕರು, ಬಡ ಕುಟುಂಬಗಳು ಇವತ್ತು ಭಾಳ ಆಹಾರಕ್ಕಾಗಿ ಆಕಾರ ಪಡ್ತಾ ಇದ್ದಾರೆ. ಕರೋನಾ ಸಾವಿಗಿಂತಲೂ ಕೂಡ ಹೊಟ್ಟೆಗೆ ಊಟ ಇಲ್ಲದೆ ಸಂಪರ್ಕದ ಕಡಿತದಿಂದ, ಸಾರಿಗೆ ಕಡಿತದಿಂದ ಇವತ್ತು ಭಾಳಷ್ಟು ನೋವನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ದೇಶ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ಸುಧಾರಣೆಯನ್ನು ಕಂಡುಕೊಂಡಿದ್ದೀವಿ. ಇನ್ನು ಮುಂದಾದರೂ ಕೂಡ ನಾವು ಈ ದೇಶದ ಪರಿಸರದ ಬಗ್ಗೆ, ಈ ಮುಂಜಾಗ್ರತೆ ಬಗ್ಗೆ ನಾವು ಕ್ರಮವನ್ನು ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದಾಗ್ಯೂ ಕೂಡ ಇವತ್ತು ನಿನ್ನೆಯಿಂದ ಇವತ್ತು ಮದ್ಯ ಮಾರಾಟ ಅಂತಕ್ಕಂಥದ್ದು ಭಾಳ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿ ಇವತ್ತು 45 ಕೋಟಿಗಿಂತ ಅಧಿಕವಾಗಿ ಒಂದು ದಿನದ ಲಾಭ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಾರ್ವಜನಿಕರ ತೆರಿಗೆ ಹಣನೆ. ಇವತ್ತು ಈ ಸರ್ಕಾರದ ಈ ಹಣ ತಕ್ಕಂದು ಬಡವರನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಬೇಡ. ಆ ಬಡವರಿಗೆ ನೀವೇನು ಈ ಅಬಕಾರಿಯಿಂದ ಬರ್ತಕ್ಕಂಥ ಹಣ ಇದೆಯಲ್ಲ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರಿಗೆ ಏನು ನೀವು ಅನುದಾನವನ್ನು ಕೊಡ್ತಾ ಇದ್ದೀರಿ, ಶಿಕ್ಷಣ ಕೊಡ್ತಾ ಇದ್ದರೋ, ಸ್ಕಾಲರ್ಶಿಪ್ ಕೊಡ್ತಾ ಇದ್ದರೋ, ಬೇರೆ ಇನ್ನೇನು ಆರೋಗ್ಯ ಕೊಡ್ತಾ ಇದ್ದರೋ, ಇದರಿಂದ ಏನೂ ಬೇಕಾಗಿಲ್ಲ. ಫಸ್ಟು ಈ ದೇಶದಲ್ಲಿ ಮದ್ಯ ಮಾರಾಟ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು. ಯಾಕೆ ಅಂತೇಳಿದರೆ ಇವತ್ತಿನ ಅನಾಲಿಸಿಸ್ ಪ್ರಕಾರ ಇವತ್ತು ಎಷ್ಟು ಜನ ಕುಡುಕರಿದ್ರು, ಅದಕ್ಕೆ ಎಷ್ಟು ಜನ ಬಲಿಯಾಗಿದ್ದರು, ಎಷ್ಟು ಜನ ದಾಸರಾಗಿದ್ದರು, ಅವರೆಲ್ಲರೂ ಕೂಡ ಇವತ್ತು ಬದಲಾವಣೆ ಕಂಡುಕೊಂಡಿದ್ದಾರೆ. ಅವರ ಮುಖದಲ್ಲಿ ಚೈತನ್ಯ ಕಾಣ್ತಾ ಇದೆ, ತುಂಬ ಚೈತನ್ಯ ಕಾಣ್ತದೆ. ಇದನ್ನೇ ನಮ್ಮ ದೇಶದಲ್ಲಿ ಆಯಸ್ಸು, ಆರೋಗ್ಯ, ಈ ಬಡತನ ನಿರ್ಮೂಲನೆ ಆಗಬೇಕು ಅಂತೇಳಿದರೆ, ಬಡತನ ಸಂಪೂರ್ಣ ನಿಲ್ಲಬೇಕು ಅಂತೇಳಿದರೆ ಫಸ್ಟು ಏನು ಈ ಮದ್ಯ ಮಾರಾಟವನ್ನು ನಮ್ಮ ರಾಜ್ಯದಿಂದ, ನಮ್ಮ ದೇಶದಿಂದ ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಇವತ್ತು ಹೆಣ್ಮಕ್ಳು, ಗಂಡು ಮಕ್ಕಳು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು ಸಾಲುಗಟ್ಟಿ ಮೈಸ್ಟೋರ್ ಮುಂದೆ ನಿಂತಿದ್ದಾರೆ. ಹೊಟ್ಟೆ ಪಡೆ ನಿಲ್ಲಿಲ್ಲ, ತಮ್ಮ ಬದುಕಿಗೆ ನಿಲ್ಲಿಲ್ಲ, ತಮ್ಮ ಮುಂದಿನ ಭವಿಷ್ಯಕ್ಕೆ ನಿಲ್ಲಿಲ್ಲ. ಬರೀ ಕುಡಿದು 2 ಗಂಟೆ ಟೈಮು ಆ ಒಂದು ನಿಷೇಧ ಮೂಲಕ, ಆ ಮದ್ದಿನ ಮೂಲಕ ಅವರು ಖುಷಿ ಪಡಲಿಕ್ಕೋಸ್ಕರ ಇವತ್ತು ಅವ್ರ ಸಂಸಾರವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನಾನು ಏಕೆ ಈ ಇಲ್ಲಿ ಸಂದೇಶ ಕೊಡ್ತಿದ್ದೆ ಅಂತೇಳಿದರೆ, ಭಗವಾನ್ ಬುದ್ಧರ ಒಂದು ಮಧ್ಯಮ ಮಾರ್ಗ ಇದೆಯಲ್ಲ, ಅದು ಬಹಳಷ್ಟು ಶ್ರೇಷ್ಠ. ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥದ್ದು ಇವತ್ತು ಅವರು ಈ ಪರಿಸರದ ಬಗ್ಗೆ ಆ 2600 ವರ್ಷಗಳಿಂದನೇ ಅವರ ವೈಯಕ್ತಿಕವಾದಂಥ ಚಿಂತನೆ ಇದೆಯಲ್ಲ, ಆ ವಿಜ್ಞಾನ ಅಂತಕ್ಕಂಥದ್ದು, ಆ ಜ್ಞಾನ ಆ ಭಗವಾನ್ ಬುದ್ಧರಲ್ಲಿ ಇದ್ದದರಿಂದಲೇ ಇವತ್ತು ಈ ದೇಶ ಎಲ್ಲ ಒಂದು ಕಡೆ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ಹಲವಾರು ದಾರ್ಶನಿಕರು ಈ ಥರ ಸಂದೇಶ ಕೊಟ್ಟಿದ್ದಾರೆ, ಆದರೆ ಭಗವಾನ್ ಬುದ್ಧರದು ವಿಶೇಷವಾದಂಥದ್ದು. ಇವತ್ತು ಪ್ರಪಂಚ, ಇಡೀ ದೇಶ ಬುದ್ಧನ ಕಡೆ ನೋಡ್ತಿದೆ. ನಮ್ಮ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚ ಬುದ್ಧನ ಕಡೆ ನೋಡ್ತಕ್ಕಂಥ ಪ್ರಯತ್ನ ಆಗ್ತಿದೆ. ಇವತ್ತು ಬುದ್ಧನ ಒಂದು ತತ್ವ, ಸಿದ್ಧಾಂತ, ಆದರ್ಶ, ಅವರ ಮಾರ್ಗ ಇವತ್ತು ಪ್ರಪಂಚಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಏನು 2564 ಜಯಂತ್ಯುತ್ಸವ ಪರವಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.